ಒಂದೇ ಬಗೆಯ ತರಕಾರಿ ಅಂಗಡಿಗೆ 10 ರೂಪಾಯಿ, ಮತ್ತೆ ಒಂದರಿಂದ ಮೂರು ಬಗೆಯ ತರಕಾರಿ ಅಂಗಡಿಗೆ 20 ರೂಪಾಯಿ, ನಿಂಬೆ ಹಣ್ಣಿನ ಅಂಗಡಿಗೆ 10 ರೂಪಾಯಿ, ಹಣ್ಣಿನ ಅಂಗಡಿಗೆ 20 ರೂಪಾಯಿ, ವೀಳ್ಯದೆಲೆ ಅಂಗಡಿಗೆ 10 ರೂಪಾಯಿ. ಈ ರೀತಿ 10 ರಿಂದ 25 ಹೈಯೆಸ್ಟ್ ಅಂದ್ರೆ ಅಷ್ಟೇ ಇರಲ್ಲ. ಅದೇನ್ ಬರ್ತದೆ ನೋಡ್ತೀವಿ ಅಂತ ಅವ್ರಿಗೆ ಬೈಲ ಕೊಡ್ತೀವಿ. ಓಕೆನಾ, ಅದು ಬಂದ ಮೇಲೆ ಅವ್ರು ಅದೇ ವಸ್ತುನ ಅವ್ರು ಮಾಡ್ಬೇಕು. ಈಗ ಯಥಾಸ್ಥಿತಿ ಏನಿಲ್ಲ, ಹಾಗೆ ಹಾರಾಜು ಸರ್. ಅಲ್ಲ ಸರ್, ಈಗ ಈ ಹೊಸ ಬೈಲ 2000 ಎಷ್ಟನೇ ಸಾಲಿಂದ ಇದು? ಅಲ್ಲ, ಈಗಿಂದ ಎಷ್ಟೇ ಸಾಲಿಂದ? 23-22 ಸಾಲಿಂದ ಬೈಲ ಮಾಡಿದ್ದೀರಾ? ಬೈಲ ಮಾಡದೆ ಹೆಂಗೆ ನೀವು ಹರಾಜು ಕೂಗ್ತೀರಿ? ಬೈಲ ಮಾಡ್ಬೇಕಲ್ಲ. ಈಗ ಒಂದು ರೂಪುರೇಷೆ ಅಂತ ಇವತ್ತು ಈಗ 2016 ಬೈಲ. ಈಗ ನೀವೇನು ಓದಿದ್ದೀರಲ್ಲ ಸರ್, ತರಕಾರಿ ಅಂಗಡಿ ಇದಕ್ಕೆ 10 ರೂಪಾಯಿ. ದಯಮಾಡಿ ನಾವು ಎಲ್ಲ ಸಂಡದಾರರಲ್ಲಿ ಹೇಳ್ತೀನಿ, ಏನು ಬಿಡ್ಡಿದಾರರು ಏನಿದ್ದಾರೆ, ದಯವಿಟ್ಟು ಅತಿ ಹೆಚ್ಚು ಬಿಡ್ಡಿದಾರರಿಗೆ ಒಂದು ಮನವಿ. ನಾವು ಮಾತ್ರ ಈ ಸಲ ಏನು ನೀವು ನಿಮ್ಮ ವೈಯಕ್ತಿಕ ವರ್ಚಸ್ಸಲ್ಲಿ ನಿಮ್ಮ ವೈಯಕ್ತಿಕ ಜಿದ್ದಲ್ಲಿ ಹೈಯೆಸ್ಟ್ ಹೋಗಿ ಏನಾದರೂ ಲಾಸ್ ಆದರೆ ಲಾಭ ಆದರೆ ನಮ್ಮ ಸಂಬಂಧ ಇಲ್ಲ. ನಾನು ಮಾತ್ರ ಈ ವರ್ಷ ಮಾತ್ರ ಪತ್ರಿಕೆಯಲ್ಲಿ ಮಾತ್ರ ಸುದ್ದಿ ಮಾಡೋದು ಹೌದು. ರೈತ ಸಂಘದವರು ನನ್ನ ಮಾತು ಹೇಳ್ತೀನಿ, ನಾವು ಏನು ಗೊತ್ತಾ ಇವರೇ, ಏನು 10 ರೂಪಾಯಿ ರೇಟ್ ಏನಿದೆ ಅಷ್ಟೇ ವಸೂಲಿ ಮಾಡಿ, ರೈತರಿಗೆ ಎಷ್ಟಿದೆ ಅಷ್ಟೇ ವಸೂಲಿ ಮಾಡಿ. ಹಾಂ, ಅವಾಗ ನಂಗೆ ಅದ್ರ ಬಗ್ಗೆ ಜ್ಞಾನ ಇರಲಿಲ್ಲ. ಅಲ್ಲ, ಅವಾಗ ಜ್ಞಾನ ಇರಲಿಲ್ಲ, ಈಗ ಜ್ಞಾನ ಬಂದಿದ್ದೆ ಮಾಡ್ತಾ ಇದ್ದೀನಿ. ಅಲ್ಲ, ನಾ ಏನಾದ ಅಲ್ಲ, ಹಾಳು ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ನಿಮ್ಮ ಉದ್ದೇಶ ಬೇರೆ ಇಲ್ಲ. ನಿಮ್ಮ ಉದ್ದೇಶ ಚೇರ್ ಮೇಲೆ ಕೂತ ಮಾಡ್ಬೇಕು. ನಾನು ಇವತ್ತು ಚೇರ್ ಮೇಲೆ ಕೂತಿದ್ದೀನಿ, ನಮ್ಮ ಉದ್ದೇಶ ಏನು ತೋರಿಸ್ಬೇಕು. ಮುಂದಿನ ಚೇರಿಂದ ಇಳಿದ ಮೇಲೆ ಇಲ್ಲಿ ಆಡಳಿತವನ್ನು ಅರ್ಥ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಬಿಟ್ಟೆ ಓಂಕಾರ ಅವ್ರದ್ದು, ಮತ್ತೇನು ಇಲ್ಲ. ಇಲ್ಲಿ ತಾಳುಪ್ಪ ಅದರಲ್ಲೂ ಗ್ರಾಮ ಪಂಚಾಯತಿ ಏನು ವ್ಯವಸ್ಥೆ ಇದೆ, ಇದು ಹಾಳಾಗಬೇಕು. ವ್ಯವಸ್ಥೆ ನೀವಿದ್ದಾಗ ಎಷ್ಟೇ ದುಡ್ಡು ಬಂದರೂ ಬೇಕು, ಯಾಕೆಂದ್ರೆ ಅವತ್ತು ನೀವು ಚೇರ್ ಮೇಲೆ ಕೂತಿದ್ರಿ, ತಾಳುಪ್ಪ ಡೆವಲಪ್ ಮಾಡಬೇಕಾಗಿತ್ತು. ಈಗ ನಾವು ಚೇರ್ ಮೇಲೆ ಬಂದಿದ್ದೀವಿ, ತಾಳುಪ್ಪ ಡೆವಲಪ್ ಆಗ್ಬಾರ್ದು. ಯಾಕೆಂದ್ರೆ ಇಟ್ ಈಸ್ ಇಲ್ಲಿ ಎಷ್ಟು ಕಡಿಮೆ ಹೋಗುತ್ತೆ ಅಷ್ಟು ಕಡಿಮೆ ಹೋಗಬೇಕು, ತಾಳುಪ್ಪ ಡೆವಲಪ್ ಆಗೋದು ನಿಮ್ಮ ಉದ್ದೇಶ. ಅಧ್ಯಕ್ಷ, ಕಡಿಮೆ ಹೋಗಲಿ ಜಾಸ್ತಿ ಅದು ಪ್ರಶ್ನೆ ಅಲ್ಲ ಅಧ್ಯಕ್ಷ. ಕೇಳೋದಿತ್ತಲ್ಲ, ನೀವು 5 ವರ್ಷ ಅವಧಿ ಆಗಿದ್ರಿ, ನೀವೇ ಚೇರ್ ಮೇಲೆ ಕೂತಿದ್ರಿ, ಹೋಗಿ ನೀವು ಹಾಲಾಜು ಪುಟ್ಟಿಗೆ ನೀವೇ ಕೂತಿದ್ರಲ್ಲ, ನೀವೇ ಯಾಕೆ ಮಾತಾಡಿಲ್ಲ? ಮುಂದಿನ ವರ್ಷ ಕೂರ್ತೀನಣ್ಣ, ಮುಂದಿನ ವರ್ಷ ಕೂರ್ತೀನಿ. ಈ ವರ್ಷ ಆಯ್ತು, ನನ್ನ ವಿರುದ್ಧ ನೀವೇ ಗೆದ್ದಿರಿ. ಮುಂದಿನ ವರ್ಷ, ಈ ವರ್ಷದ ಮುಗೀತು, ಮುಂದಿನ 5 ವರ್ಷ ಇಲ್ಲ 4 ವರ್ಷ ಬರಬೇಕು. ಅದೇ ಬದಲಿಗೆ ಮುಂದಿನ ವರ್ಷ ಮುಂದಿನ ಕರೆಸ್ ಕೂಗ್ರಿ. ಯಥಾಸ್ಥಿತಿ ಏನಿದೆ 2000